ಜಾತಿ ಮತ ಭೇದ ಯಾವುದೇ ಇಲ್ಲದೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ಜಾತ್ರೆಯನ್ನ ನಾವು ಪ್ರತಿ ವರ್ಷ ಮಾಡ್ತೇವೆ. ಈ ಜಾತ್ರೆಗೆ ನಮ್ಮ ಕುಡಾವಿಗಳ ಜೊತೆಗೆ ಪ್ರತಿಯೊಬ್ಬರು ತಮ್ಮ ಹರಕೆಯ ರೂಪದಲ್ಲಿ ಈ ದೇವರ ಒಂದು ಆರತಿಯನ್ನು ಕೊಡೋದು, ಅದೇ ರೀತಿ ಮೊದಲೇ ನಮ್ಮಲ್ಲಿ ಪಾಲ್ಕೆಯನ್ನು ತಗೊಂಡು ಹೋಗೋದು, ಅದರಲ್ಲಿ ಪಾಲ್ಕೆಯನ್ನು ಒಯ್ದು ವನಮಹೋತ್ಸವ ಅಂತ ನಾವು ನಮ್ಮ ಮಹಾದೇವ ದೇವಸ್ಥಾನದಲ್ಲಿ ಮಾಡ್ತೇವೆ. ಅದರಂತೆ ರಾತ್ರಿ ಬೆಳಗ್ಗೆ ಆದ ತಕ್ಷಣ ಆ ದೇವರು ನಮ್ಮ ರಾಮನಾಥ ಹಾಗೂ ಸಾತ್ತೇರಿ ದೇವಿ ಈ ಮೂರ್ತಿಯನ್ನ ರಥದಲ್ಲಿ ಕುಡಿಸ್ಕೊಂಡು ಒಂದು ಅದ್ದೂರಿಯಾಗಿ ಎಲ್ಲ ಜನ ನಮ್ಮ ಗ್ರಾಮಸ್ಥರೆಲ್ಲರೂ ಕೂಡಿ ಒಂದು ವೈಭವಿತವಾದ ದೇವರವನ್ನು ಸ್ವಾಗತ ಮಾಡ್ತಾ, ಅದೇ ರೀತಿಯಲ್ಲಿ ನಮ್ಮ ಕುಡಾವಿಗಳು ಒಂದೊಂದು ಇದು ತೊನ್ನಂತ ಇರ್ತವೆ ಅದರ ಒಂದು ಅದೊಂದು ವೆಲ್ಕಮ್ ಮಾಡುವ ಮುಖಾಂತರ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಿಂದ ದೇವರವನ್ನು ಆರತಿಯ ಮುಖಾಂತರ ದೇವರಿಗೆ ಒಂದು ಸನ್ಮಾನ ಮಾಡಿ ನಮ್ಮ ಊರಿನ ಒಂದು ಒಳಿತಿಗಾಗಿ ನಾವೆಲ್ಲರೂ ದೇವರ ತಾವು ಬೇಡ್ಕೊತಾ ಇರ್ತೇವೆ. ಅದೇ ನಮ್ಮ ಅದೇ ಅದರ ನಿಮಿತ್ತವಾಗಿ ಇವರು ಜನರೆಲ್ಲರೂ ಕೂಡಿಕೊಂಡು ಒಂದು ವಾಫರ್ ಮಾಡುವ ಮುಖಾಂತರ ಈ ದೊಡ್ಡ ಒಂದು ಗಾತ್ರದ ವಾಫರ್ ಮಾಡುವಂತ ನಮ್ಮ ಊರಿನಲ್ಲಿ ಇರುವಂತ ಯಾವುದೇ ರೀತಿಯ ರೋಗ ರುಜಿನಗಳು ಆ ಒಂದು ವಾಫರ್ ಮುಖಾಂತರ ಉರಿದು ಒಂದು ನಮ್ಮೂರಲ್ಲಿ ಒಂದು ಒಳ್ಳೆಯ ಒಂದು ಸಮೃದ್ಧಿಯನ್ನ ಸ್ಥಾಪನೆ ತಪ್ಪದೆ ಇಲ್ಲಿ ಅದೆಲ್ಲ ಹೋಗಿ ನಮ್ಮ ಗ್ರಾಮದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅದ್ದೂರಿ ಒಂದು ಜನರ ಒಂದು ಒಳಿತು ಜೊತೆಗೆ ಒಗ್ಗಟ್ಟಿಂದ ನಾವು ಉಳಿತೇವೆ. ಅದ್ರ ಪ್ರತಿ ವರ್ಷ ಈ ಕಾರ್ತಿಕ ಮಾಸವನ್ನು ನಾವೆಲ್ಲರೂ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೇವೆ. ನಮ್ಮ ಜಾತಿ ಮತ ಪ್ರತಿ ವರ್ಷ ಕಾರ್ತಿಕ ಹುಣ್ಣಿಮೆ ಅಂದು ನಡೆಯುವಂತಹ ವಿಶೇಷ ಗಡಿ ಭಾಗದ ಜಾತ್ರೆ ಇದು. ಇಲ್ಲಿ ವಿಶೇಷ ಅಂದ್ರೆ ಹೊಲಕ್ಕೆ ದೇವರನ್ನು ತಗೊಂಡು ಮೇಲೆ ಬರಬೇಕಾದ್ರೆ ವಿಶೇಷ ಅಂದ್ರೆ ವ್ಯಾಪಾರ ಸರಿಯಾಗಿ ಹೋದ್ರೆ ಇಲ್ಲಿಯ ಜನರ ಕಷ್ಟ ಕಾರ್ಪಣ್ಯಗಳು ಹೋಗ್ತಾ ಇರುವಂತ ನಂಬಿಕೆ ಜನರಿಗೆ ಇದು ಗಡಿ ಭಾಗದ ವಿಶೇಷವಾದಂತಹ ಕಾರ್ತಿಕ ಮಾಸದಲ್ಲಿ ಅದು ನಮ್ಮ ವಿಶೇಷ ಅಂದ್ರೆ ಪ್ರತಿ ವರ್ಷ ಅದು ನಡೆಯೋದೇ ಹಬ್ಬ. ಅದು ಅಂದ್ರೆ ಕಾರ್ತಿಕ ಹಬ್ಬದಲ್ಲಿ ಮೊದಲನೇ ದಿವಸ ಹಬ್ಬ ಮಾಡ್ತೇವೆ, ಮನೆಯಲ್ಲಿ ಸಿಹಿ ಊಟ ಮಾಡ್ತೇವೆ ಮೊದಲನೇ ದಿವಸ. ಆಮೇಲೆ ಇವತ್ತು ಬೆಳಿಗ್ಗೆ ಆರತಿ ವ್ರತ ಬರ್ತದೆ. ನಿನ್ನೆ ಪಲ್ಲಕ್ಕಿ ಪಲ್ಲಕ್ಕಿ ಹೋಗ್ತದೆ, ವನದಲ್ಲಿ ಹೋಗ್ತದೆ ಅದು ಕಾಡಿಗೆ. ರಾತ್ರಿ ಎಲ್ಲ ಊಟ ನಡೆಯುತ್ತೆ. ಆಮೇಲೆ ಮಧ್ಯರಾತ್ರಿ ಅದು ಬರ್ತದೆ ಇಲ್ಲಿ ಸಾತ್ರೆ ದೇವಸ್ಥಾನದಲ್ಲಿ ನಿಂತು ಬೆಳಿಗ್ಗೆ ಅಲ್ಲಿ ತೆಗಿತಾರೆ ಪಲ್ಕಿ ವ್ರತ. ಆಮೇಲೆ ರಥದಲ್ಲಿ ದೇವರಿಗೆ ನಾವು ಇಲ್ಲಿ ಅಂಗಡಿದವರೆಲ್ಲರೂ ಇದು ಆರತಿ ಕೊಡ್ತಾ ಇರ್ತೇವೆ. ಆರತಿ ಕೊಟ್ಟು ಅದು ರಂಗನ ದೇವಸ್ಥಾನಕ್ಕೆ ಹೋಗ್ತದೆ. ವಿಶೇಷ ಅಂದ್ರೆ ಅದು ವಾಪಸ್ ಬಿಡುದು ನಮ್ ಸಣ್ಣ ಇದ್ರಲ್ಲಿ. ವಾಪದಂದ್ರೆ ಪ್ರತಿ ವರ್ಷ ನಾನು ಹಿಂದಿಂದ ನಡ್ಕೊಂಡು ಬಂದದ್ದು ಅದು ನಮ್ಮ ಕುಟುಂಬದಿಂದ. ನಮ್ಮ ಇದು ನಾನು ಭಾವ ಎಲ್ಲರೂ ಕೂತ್ಕೊಂಡು ವ್ಯಾಪಾರ ಮಾಡಿ ಕೊಡ್ತೇವೆ. ಅದು ನಮ್ದು ಎಷ್ಟು ವಿಘ್ನ ವರ್ಷದೆಲ್ಲ ಇಡೀ ಏನು ಕಾಯ್ತಾ ಕೆಟ್ಟಿದ್ದು ಎಲ್ಲ ತಗೊಂಡಿರ್ತೇವೆ.